ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್ ಕಲಬುರಗಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಐಐಟಿ, ಜೆಡಬ್ಲ್ಯೂ, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ, ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ, ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686156363 9164921211. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ನಡೆದ ಕೋವಿಡ್-19 ಲಸಿಕೆ ಕುರಿತು ಗರ್ಭಿಣಿಯರಿಗೆ ಜಾಗೃತಿ ಹಾಗೂ ಸ್ತನಪಾನ ಸಪ್ತಾಹ. ಕೇಂದ್ರ ಸರ್ಕಾರ ಅಂಗೀಕರಿಸಿರುವ 3 ಹೊಸ ಕೃಷಿ ಕಾನೂನುಗಳನ್ನು ಹಿಂಪಡೆಯುವಂತೆ ಸಿಐಟಿಯು, ಎಐಕೆಎಸ್ ಹಾಗೂ ಎಐಎಡಬ್ಲ್ಯೂಯು ಆಗ್ರಹ. ದೇಶದಿಂದ ಬ್ರಿಟಿಷರನ್ನು ತೊಲಗಿಸುವ ನಿಟ್ಟಿನಲ್ಲಿ ಮಹಾತ್ಮ ಗಾಂಧಿಯವರ ಪಾತ್ರ ಪ್ರಮುಖವಾಗಿದೆ, ಜಗದೇವ್ ಗುತ್ತೇದಾರ್. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರ ಶಿಶು ಅಭಿವೃದ್ಧಿ ಯೋಜನೆ, ಸೆಂಟ್ ಜಾನ್ಸ್ ನಗರ ಕುಟುಂಬ ಕಲ್ಯಾಣ ಕೇಂದ್ರ ಹಾಗೂ ಕಲಬುರಗಿ ಪ್ರಗತಿ ಅಭಿವೃದ್ಧಿ ಸಂಸ್ಥೆಗಳ ಆಶ್ರಯದಲ್ಲಿ ಕೋವಿಡ್-19 ಲಸಿಕೆ ಕುರಿತು ಗರ್ಭಿಣಿಯರಿಗೆ ಜಾಗೃತಿ ಹಾಗೂ ಸ್ತನಪಾನ ಸಪ್ತಾಹ 2021 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ನಗರದ ಜಗಚ್ಯುತದ ಕನ್ನಡ ಸಾಹಿತ್ಯ ಸಂಘದಲ್ಲಿ ಕಲಬುರಗಿ ನಗರ ಶಿಶು ಅಭಿವೃದ್ಧಿ ಯೋಜನೆ, ಸೇಂಟ್ ಜಾನ್ಸ್ ನಗರ ಕುಟುಂಬ ಕಲ್ಯಾಣ ಕೇಂದ್ರ ಹಾಗೂ ಕಲಬುರಗಿ ಪ್ರಗತಿ ಅಭಿವೃದ್ಧಿ ಸಂಸ್ಥೆಗಳ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ COVID-19 ಲಸಿಕೆ ಕುರಿತು ಗರ್ಭಿಣಿಯರಿಗೆ ಜಾಗೃತಿ ಹಾಗೂ ಸ್ತನಪಾನ ಸಪ್ತಾಹ 2021 ಕಾರ್ಯಕ್ರಮದಲ್ಲಿ ಗಣ್ಯರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶ ಸುಶಾಂತ್ ಎಂ ಚೌಗಲೆ ಅವರು 1992 ಕೇವಲ 70 ರಾಷ್ಟ್ರಗಳು ಮಾತ್ರ ಸ್ತನ್ಯಪಾನ ದಿನಾಚರಣೆ ಆಚರಿಸಿದ್ವು. ಬಳಿಕ 1993 ಕೇವಲ ಒಂದು ದಿನಕ್ಕೆ ಸೀಮಿತವಿದ್ದ ಈ ಆಚರಣೆ ಮುಂದೆ ಒಂದು ವಾರಗಳ ಕಾಲ ಸ್ತನ್ಯಪಾನ ಆಚರಣೆ ಮಾಡಲು ಆರಂಭಿಸಲಾಯಿತು. ಇಂದು ದೇಶದಾದ್ಯಂತ ಸ್ತನ್ಯಪಾನ ಕುರಿತು ಗರ್ಭಿಣಿ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದಿದ್ದಾರೆ. ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಬೇಕಂತ ಹೇಳ್ಕೊಂಡು ನಾನು ರಾಜ್ಕುಮಾರ್ ಕುಲಕರ್ಣಿ ಅವರು ನನ್ನ ಹತ್ರ ಏನೋ ಒಂದು ಬೇರೆ ಕೆಲಸದ ವಿಚಾರವಾಗಿ ಬಂದಿದ್ದಾಗ ನಾನು ಅವ್ರನ್ನ ಕೋರಿಕೊಂಡಾಗ ಅವರು ಎರಡನೇ ಮಾತು ಮಾತಾಡದೆ ಮುಕ್ತವಾಗಿ ಬೇಗನೆ ಸಂಬಂಧಪಟ್ಟಂಥ ಅಧಿಕಾರಿಗಳಾದಂತಹ ಪ್ರಭುಲಿನ್ ಮಾನ್ಕರ್ ಅವರಿಗೆ ಫೋನ್ ಮಾಡಿ ಸಾಹೇಬ್ರಿಗೆ ಒಂದು ಫಂಕ್ಷನ್ ಮಾಡಬೇಕಂತಿದ್ದಾರೆ. ಸ್ತನ್ಯಪಾನ ಸಪ್ತಾಹ 1-7 ಇರ್ತದೆ, 7 ಒಳಗೆ ಮಾಡಬೇಕಾಗಿದೆ. ಶುಕ್ರವಾರ ದಿವಸ ನಾನು ಅವ್ರಿಗೆ ಇಂಟಿಮೇಷನ್ ಕೊಟ್ಟಿದ್ವಿ, 7 ಅದನ್ನು ನಾವು ಫಿಕ್ಸು ಕೂಡ ಮಾಡಿದ್ವಿ. ಆದರೆ 7 ಮತ್ತು 8 ಮಾನ್ಯ ಸರ್ಕಾರವು ಈ ಒಂದು ಲಾಕ್ಡೌನ್ ಘೋಷಣೆ ಮಾಡಿರೋ ಕಾರಣ ಬೇಡ, ಅದು ನಾವೇ ಅದನ್ನು SOP ವ್ಯಾಲ್ಯೂಷನ್ ಮಾಡಿದಂಗೆ ಆಗ್ತದೆ, ನಾವು ಅದನ್ನು ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳಿದಾಗ ಅವರು ಶನಿವಾರದಿಂದ ಕಾರ್ಯಕ್ರಮವನ್ನು ಇವತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಎಲ್ಲರನ್ನೂ ತಮ್ಮನ್ನು ಇಲ್ಲಿ ಸೇರಿಸಿದ್ದಕ್ಕೆ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ತಮಗೆ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತೇನೆ. ಈಗ COVID-19 ಲಸಿಕೆ ಕುರಿತು ಗರ್ಭಿಣಿಯರಿಗೆ ಜಾಗೃತಿ ಹಾಗೂ ಸ್ತನ್ಯಪಾನ ಸಪ್ತಾಹ 2021 ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದರಲ್ಲಿ ಎರಡು ಉದ್ದೇಶಗಳಿದ್ದಾವೆ. ಒಂದನೇ ಉದ್ದೇಶ, ಈ ಒಂದು ಕೋವಿಡ್ ಮಹಾಮಾರಿ ಬಂದಾಗಿಂದ ಇಲ್ಲಿಯ ತನಕ ಕೇಂದ್ರ ಸರ್ಕಾರ ಮತ್ತು ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಕೂಡ ವಿಜ್ಞಾನಿಗಳ ಜೊತೆಗೂಡಿ ಯಾರಿಗೆ ಯಾವ ಸಮಯದಲ್ಲಿ ಯಾವ ಯಾವ ವ್ಯಕ್ತಿಗಳಿಗೆ ಈ ಕೋವಿಡ್ ಲಸಿಕೆಯನ್ನು ಕೊಡಬೇಕು ಕೊಡಬಾರದು ಅನ್ನೋ ಒಂದು ಡಿಸ್ಕಷನ್ ಮಾಡೋದ್ರಲ್ಲಿ ಅಥವಾ ಅದನ್ನು ಒಂದು ಕಂಡು ಹಿಡಿಯೋದ್ರಲ್ಲಿ ಈಗ ಆಲ್ರೆಡಿ ಒಂದೂವರೆ ವರ್ಷ ಕಳೆದ ನಂತರ ಈ ಮತ್ತೊಂದ್ಸತಿ ನಮಗೆ ಮೊನ್ನೆ ಮಾರ್ಚ್ ಏಪ್ರಿಲ್ನಲ್ಲಿ ಈ ಮಹಾಮಾರಿ ಮತ್ತೊಂದ್ಸತಿ 2021 ಕಾಣಿಸಿಕೊಂಡಾಗ ಈ ಗರ್ಭಿಣಿಯರಿಗೆ ಸಂಬಂಧಪಟ್ಟಂಗೆ ವಿಜ್ಞಾನಿಗಳು ಹೇಳಿದ ಪ್ರಕಾರ ಮಾರ್ಗಸೂಚಿಗಳನ್ನು ಹಾಕಿಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಗರ್ಭಿಣಿಯರಿಗೂ ಕೂಡ ನೀವು ಈ ಲಸಿಕೆಯನ್ನು ಕೋವಿಡ್ ಲಸಿಕೆಯನ್ನು ಹಾಕಿದ್ರೆ ಏನು ತೊಂದರೆಗಳಿದ್ದಾವೆ ತೊಂದರೆಗಳಿಲ್ಲ ಅನ್ನೋದನ್ನು ಸಂಬಂಧಪಟ್ಟಂಥ ಇಲ್ಲಿ ವೈದ್ಯಾಧಿಕಾರಿಗಳಿದ್ದಾರೆ ಅವರಿಗೆ ನನಗಿಂತ ಸಾಕಷ್ಟು ಗೊತ್ತಿರ್ತದೆ. ನನಗೆ ಆ್ಯಕ್ಚುಲಿ ಇದರಲ್ಲಿ ಮುಖ್ಯವಾಗಿ ಈ ಒಂದು ಸ್ತನ್ಯಪಾನ ಸಪ್ತಾಹ 2021 ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ಅದರ ಜೊತೆಗೆ ಏನಪ್ಪ ಈ ಸ್ತನ್ಯಪಾನ ಯಾಕೆ ಮಾಡಬೇಕು ಅಥವಾ ಈ ಮಾಡೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ಕಾರ್ಯಕ್ರಮಗಳನ್ನು ರೂಪುರೇಷೆಗಳನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಅಧಿಕಾರಿಗಳು ಸಮನ್ವಯತೆ ಮಾಡಿಕೊಂಡು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಇದನ್ನು ಜಾರಿಗೆ ತರಬೇಕಂತ ತಿಳ್ಕೊಂಡು 1990 ಯುನಿಸೆಫ್ ಮತ್ತು WHO ಕೂಡಿಕೊಂಡು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಅಲ್ಲಿ ಒಂದು ಸಭೆ ನಡೆದಾಗ ಸಭೆಯಲ್ಲಿ ಚರ್ಚಿಸಿದಾಗ ಆವಾಗ ಈ ಒಂದು ಸ್ತನ್ಯಪಾನ ಎಷ್ಟು ಮುಖ್ಯವಾಗಿದೆ, ಸ್ತನ್ಯಪಾನವನ್ನು ನಾವು ಯಾಕೆ ಮಾಡಿಸಬೇಕು ಮತ್ತು ಮಾಡಿಸದಿದ್ದರೆ ಅದರಿಂದ ಏನು ದುಷ್ಪರಿಣಾಮಗಳು ಆಗ್ತಿದ್ದಾವೆ ಅಂತ ತಿಳ್ಕೊಂಡು ವಿಷಯವನ್ನು ಮಂಡನೆಗೆ ತೆಗೆದುಕೊಂಡಾಗ ಚರ್ಚೆ ಆದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಯಾಕೆ ನಾವು ಸ್ತನ್ಯಪಾನ ದಿನ ಆಚರಣೆ ಮಾಡಬಾರ್ದು ಅಂತ ತಿಳ್ಕೊಂಡು ಯುನಿಸೆಫ್ ಮತ್ತು WHO ಕೂಡಿಕೊಂಡು ವಿಚಾರ ಮಾಡಿದವು. ಆಗ 1992 August 1 August 7 ತನಕ ಪ್ರಥಮ ಬಾರಿಗೆ ಕೇವಲ 70 ರಾಷ್ಟ್ರಗಳು ಮಾತ್ರ ಈ ಸ್ತನ್ಯಪಾನವನ್ನು ದಿನವನ್ನು ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದವು. ಆದರೆ ಮುಂದುವರೆದು 1993 ನಾವು ಇದನ್ನು ಕೇವಲ ಒಂದು ದಿನಕ್ಕೆ ಯಾಕೆ ನಾವು ಸೀಮಿತಗೊಳಿಸಬೇಕು, ಬೇಡ ಒಂದು ವಾರ ತನಕ ಮಾಡೋಣ, ಅದಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡೋಣ, ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಈ ಒಂದು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಬೇರೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳನ್ನು ಸೇರಿಸಿಕೊಂಡು ಈ ಒಂದು ಸ್ತನ್ಯಪಾನದ ಬಗ್ಗೆ ಜಾಗೃತಿ ಮೂಡಿಸೋಣ ಅಂತ ತಿಳ್ಕೊಂಡು 1 August 1 ಪ್ರತಿ ವರ್ಷ ಈಗ 1993 ಇಲ್ಲಿಯವರೆಗೆ
ಪ್ರತಿ ವರ್ಷ ಕೂಡ ಆಚರಣೆ ಮಾಡಲಾಗ್ತಾ ಇದೆ. ಆವತ್ತು 70 ರಾಷ್ಟ್ರಗಳಿದ್ದು ಇವತ್ತು 110 ಹೆಚ್ಚು ರಾಷ್ಟ್ರಗಳು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಪ್ರತಿಯೊಂದು ದೇಶಗಳಲ್ಲಿಯೂ, ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಜಿಲ್ಲಾ ಮಟ್ಟ, ಪ್ರತಿಯೊಂದು ಹೋಬಳಿಗಳಲ್ಲಿ ಕೂಡ ಮಾಡ್ತಾ ಇದ್ದಾವೆ. ಸಮಾರಂಭದಲ್ಲಿ ಸೇಂಟ್ ಜಾನ್ಸ್ ನಗರ ಕುಟುಂಬ ಕಲ್ಯಾಣ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಲ್ಲೇರಾವ್ ಮಲ್ಲೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಷಣ್ಬಸಪ್ಪ ಗಂಜಲ್ಕೇರ್, ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಪ್ರಭು ಲಿಂಗ್ಮಾನ್ಕರ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಕುಲಕರ್ಣಿ, ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಾರುತಿ ಕಾಂಬ್ಳೆ, ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಷಣ್ಬಸಪ್ಪ ಖ್ಯಾತ್ನಾಳ್, ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಡಾಕ್ಟರ್ ಮಂಗಲಾ ಪಾಟೀಲ್, ಕಲಬುರಗಿ ನಗರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಡಾಕ್ಟರ್ ಪ್ರೇಮ ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ಅಂಗೀಕರಿಸಿರುವ 3 ಹೊಸ ಕೃಷಿ ಕಾನೂನುಗಳನ್ನು ವಿರೋಧಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್, ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸಿತು. ಸರ್ಕಾರದ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ದೆಹಲಿಯಲ್ಲಿ ಕಳೆದ 8 ತಿಂಗಳಿನಿಂದ ಹೋರಾಟ ಮಾಡುತ್ತಿರುವ ರೈತರಿಗೆ ಸರ್ಕಾರ ಸ್ಪಂದಿಸದೆ ಕಾರ್ಪೊರೇಟ್ ಕಂಪನಿಗಳಿಗೆ ಮಣೆ ಹಾಕ್ತಿರುವ ಸರ್ಕಾರದ ವಿರುದ್ಧ ಸಿಐಟಿಯು, ಎಐಕೆಎಸ್ ಹಾಗೂ ಎಐಎಡಬ್ಲ್ಯೂಯು ಖಂಡಿಸುತ್ತೆ ಎಂದು ಮಾತನಾಡಿದ ಅಂಗನವಾಡಿ ಜಿಲ್ಲಾಧ್ಯಕ್ಷೆ ಗೌರಮ್ಮ ಪಾಟೀಲ್. ಕೇಂದ್ರ ಸರ್ಕಾರ ರೈತರ ವಿರೋಧಿ ಕಾಯ್ದೆಗಳನ್ನು ಜಾರಿ ಮಾಡಿ ಕಾರ್ಪೊರೇಟ್ ಕಂಪನಿಗಳ ಕೈಗೊಂಬೆಯಾಗಿದೆ. ಕೋವಿಡ್ನಿಂದ ಸಾವನ್ನಪ್ಪುತ್ತಿರುವ ರೈತರಿಗೆ 6 ಲಕ್ಷ ಹಾಗೂ ಕಾರ್ಮಿಕರಿಗೂ ಪರಿಹಾರ ನೀಡಬೇಕು ಎಂದು ಇನ್ನಿತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಹೋರಾಟದ ಉದ್ದೇಶ ಏನಂದರೆ, ಇವತ್ತಿನ ದಿನ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಕೃಷಿ ಕೂಲಿಕಾರ ಸಂಘ, ಕರ್ನಾಟಕ ಕಾರ್ಮಿಕ ಸೆಂಟರ್ ಆಫ್ ಟ್ರೇಡ್ ಯೂನಿಯನ್ ಜಂಟಿ ಹೋರಾಟದ ಉದ್ದೇಶ ಏನಂದರೆ, ಇವತ್ತಿನ ದಿನ ದಿಲ್ಲಿಯಲ್ಲಿ 8 ತಿಂಗಳಿಂದ ರೈತರು ಹೋರಾಟ ನಡೆದದ. ಅವರು 3 ಕಾಯ್ದೆಗಳು ಕಾರ್ಮಿಕ ರೈತ ವಿರೋಧಿ ಕಾನೂನು ಜಾರಿ ಮಾಡಲು ಹೊಂಟರ, ಅದನ್ನು ವಿರೋಧಿಸಿ ಮತ್ತು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ತರ್ತಾ ಇದ್ದಾರೆ, ಇದನ್ನು ವಿರೋಧಿಸಿ ಒಟ್ಟಾರೆ ಈ ದೇಶವನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಮಣೆ ಹಾಕಿ ಕರೆಯುವಂಥ ಈ ಒಂದು ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸಿ ಉಣ್ಣುವ ಕೈಗೆ ಕೆಲಸ ಮಾಡೋ, ದುಡಿಯುವ ಕೈಗೆ ಕೆಲಸ ಕೊಡಲಿಲ್ಲ, ಇವತ್ತಿನ ದಿನ ಕನಿಷ್ಠ ಕೂಲಿ ಕೊಡಲಿಲ್ಲ, ರೈತ ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಕೊಡಲಿಲ್ಲ, ಕೇವಲ ಕಾರ್ಪೊರೇಟ್ ಕಂಪನಿಗಳ ಒಂದು ಕೈಗೊಂಬೆಯಾಗಿ ನಿಂತಂಥ ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸಿ ನಾವು ಕೇಳ್ತಾ ಇದ್ದೇವೆ. ಇವತ್ತಿನ ದಿನ ರೈತ ಇವತ್ತಿನ ದಿನ ಪರಿಸ್ಥಿತಿ 3 ಕಾನೂನುಗಳು ತರಬೇಡ ಅಂತೇಳಿ 8 ತಿಂಗಳಿಂದ ಇವತ್ತು ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಸ್ಪಂದಿಸಲಿಲ್ಲ. ಇವತ್ತು ಕರೋನಾದಿಂದ ಮೃತಪಟ್ಟಂಥ ರೈತರಿಗೆ 6 ಲಕ್ಷ ಕೊಡಬೇಕು, ಇವತ್ತು ಕಾರ್ಮಿಕರಿಗೂ ಕರೋನಾ ವಾರಿಯರ್ಸಾಗಿ ಕೆಲಸ ಮಾಡಿದಂಥ ಕಾರ್ಮಿಕರು ಕೂಡ 6 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಅದೇ ರೀತಿಯಾಗಿ ಕಾರ್ಮಿಕರ ಕಾನೂನನ್ನು ತಿದ್ದುಪಡಿ ಮಾಡಿ ಕಾರ್ಮಿಕರನ್ನು ಬೀದಿಗಳಂತ ಮುಂದಾದ ಕೇಂದ್ರ ಸರ್ಕಾರಕ್ಕೆ ಮತ್ತು ರೈತರಿಗೆ ಇವತ್ತು ಕಂಗಾಲು ಮಾಡಿ ಒಕ್ಕಲುತನ ಹಾಳು ಮಾಡಲು ದಿವಾಳಿ ಮಾಡಲಂತ ಹೊಂಟಂಥ ಕೇಂದ್ರ ಸರ್ಕಾರವನ್ನು ಇವತ್ತಿನ ದಿನ ವಿರೋಧಿಸಿ ಜಂಟಿ ಹೋರಾಟ ಇವತ್ತು ನಾವು ಮಾಡ್ತಾ ಇದ್ದೇವೆ. ಗುರುಲಿಂಗಯ್ಯ ಸ್ವಾಮಿ, ನಾಗಯ್ಯ ಸ್ವಾಮಿ, ಶಾಂತಪ್ಪ ಪಾಟೀಲ್, ರಫತ್ ಸುಲ್ತಾನ್ ಸೇರಿದಂತೆ ಇನ್ನಿತರ ಸದಸ್ಯರು ಪಾಲ್ಗೊಂಡಿದ್ದರು. ಭಾರತ ದೇಶದಿಂದ ಬ್ರಿಟಿಷರನ್ನು ಹೊರಗಟ್ಟಲು ಮಹಾತ್ಮ ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಚಳುವಳಿಯ ಮುಖಾಂತರ ಹೋರಾಟ ನಡೆಸಿ ದೇಶದಿಂದ ಬ್ರಿಟಿಷರನ್ನು ತೊಲಗಿಸುವಲ್ಲಿ ಯಶಸ್ವಿಯಾದರು ಎಂದು ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್ ಮಾತನಾಡಿದ್ದಾರೆ. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತ ಬಿಟ್ಟು ತೊಲಗಿ 79ನೆಯ ವರ್ಷದ ಆಚರಣೆ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ್ದರು. ಬಳಿಕ ಈ ಕುರಿತು ಜಗದೇವ್ ಗುತ್ತೇದಾರ್ ಮಾತನಾಡಿ, ಭಾರತ ಬಿಟ್ಟು ತೊಲಗಿ ಚಳುವಳಿಯು ಒಂದು ಅಸಹಕಾರ ಚಳುವಳಿಯಾಗಿದ್ದು ಆಗಸ್ಟ್ 1947ರಲ್ಲಿ ಮಹಾತ್ಮ ಗಾಂಧಿಯವರ ಮುಂದಾಳತ್ವದಲ್ಲಿ ನಡೆಯಿತು. ಇದರ ಗುರಿ ಬ್ರಿಟಿಷರ ಸರ್ಕಾರದಿಂದ ಭಾರತ ಸ್ವಾತಂತ್ರ್ಯ ಪಡೆಯುವುದಾಗಿತ್ತು. 8 ಆಗಸ್ಟ್ರಂದು ಮುಂಬಯಿಯ ಗೋವಾಳಿಯ ಮೈದಾನದಲ್ಲಿ ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೆ ಪ್ರಾರಂಭವಾಯಿತು. ಆದರೆ ಈ ಘೋಷಣೆಯು 24 ಗಂಟೆಗಳೊಳಗೆ ಬಹುತೇಕ ಕಾಂಗ್ರೆಸ್ ನಾಯಕರು ಬಂಧಿತರಾಗಿ ಆ ವರ್ಷವನ್ನ ಕಾರಾಗೃಹದಲ್ಲಿ ಕಳೆಯಬೇಕಾಯಿತು. ಕೊನೆಗೂ ಈ ದೇಶದಿಂದ ಬ್ರಿಟಿಷರನ್ನ ತೊಲಗಿಸುವಲ್ಲಿ ಗಾಂಧೀಜಿಯವರ ಪಾತ್ರ ಪ್ರಮುಖವಾಗಿತ್ತು ಎಂದಿದ್ದಾರೆ. ಬಿಟ್ಟು ತೊಲಗಿ 79ನೇ ವರ್ಷದ ಆಚರಣೆ ನಾವು ಮಾಡ್ತಾ ಇದ್ದೇವೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮುಂಬೈಯಲ್ಲಿ
ಮಹಾತ್ಮ ಗಾಂಧೀಜಿಯವರು ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಮತ್ತು ಮಾಡು ಇಲ್ಲವೇ ಮಡಿ ಅಂತ ಒಂದು ತೀರ್ಮಾನ ತೆಗೆದುಕೊಂಡು ಮುಂಬಯಿಯ ಗೋವಾಳಿ ಮೈದಾನದಲ್ಲಿ ಈ ಅಧಿವೇಶನ ಅಲ್ಲಿ ಚಳುವಳಿ ಪ್ರಾರಂಭಿಸಲು ತೀರ್ಮಾನಿಸಲಾಯಿತು. ಅಲ್ಲಿ ಮುಂಬಯಿಯಲ್ಲಿ ಗೋವಾಳಿ ಮೈದಾನದಲ್ಲಿ ಈ ಸ್ವಾತಂತ್ರ್ಯ ಚಳುವಳಿಯನ್ನು ಪ್ರಾರಂಭಿಸಿದಾಗ ಎಲ್ಲ ಕಾಂಗ್ರೆಸ್ನ ನಾಯಕರು ಚಳುವಳಿಯಲ್ಲಿ ಭಾಗವಹಿಸಿದಂಥ ಎಲ್ಲ ನಾಯಕರಿಗೆ ಬಂಧಿಸಿ ಜೈಲಿನಲ್ಲಿ ಇಡಲಾಯಿತು. ಆದರೆ ಸಾಮಾನ್ಯ ಜನರು ಆ ಚಳುವಳಿಯಲ್ಲಿ ಸಾರ್ವಜನಿಕರು ಭಾಗಿಯಾಗಿದ್ದರಿಂದ ರೈತರು ಕೃಷಿಕರು ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳು ಸಾಕಷ್ಟು ಜನ ಆ ಅಧಿವೇಶನ ಚಳುವಳಿಯಲ್ಲಿ ಭಾಗಿಯಾಗಿದ್ದರಿಂದ ಆ ಚಳುವಳಿ ಬಹಳ ಸಕ್ಸಸ್ಫುಲ್ ಆಯಿತು, ಯಶಸ್ವಿ ಆಯಿತು. ಅದು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಪಡೆಯುವುದೇ ಅದರ ಉದ್ದೇಶವಾಗಿತ್ತು. ಭಾರತ ಬಿಟ್ಟು ತೊಲಗಿ ಇಲ್ಲವೇ ಮಾಡು ಇಲ್ಲವೇ ಮಡಿ ಎಂಬ ಗಾಂಧೀಜಿಯವರು ಕೊಟ್ಟಂಥ ಕರೆಗೆ ಎಲ್ಲ ಕಡೆ ಇಡೀ ಭಾರತ ದೇಶದಲ್ಲಿ ಒಂದು ಆಂದೋಲನ ಒಂದು ಸ್ಟಾರ್ಟ್ ಆಯಿತು. ಆವತ್ತಿನ ಆ ಆಂದೋಲನ ಎಲ್ಲ ಯಶಸ್ವಿಯಾಗಲು ಎಲ್ಲ ಕಡೆ ಚಳುವಳಿ ಪ್ರಾರಂಭವಾಯಿತು. ಆ ಚಳುವಳಿಯಿಂದ ಬ್ರಿಟಿಷರಿಗೆ ಶೆಕೆ ಬಿಟ್ಟಿತ್ತು ಅದು. ಆದ್ದರಿಂದ ಅವರು 5 ವರ್ಷದ ನಂತರ ಅವರು ಬಿಟ್ಟು ಬ್ರಿಟಿಷರು ಭಾರತ ಬಿಟ್ಟು ಹೋಗಲು ತಾವು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಒಪ್ಪಿದರು. ಆ ನಂತರ 5 ವರ್ಷಗಳ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದ್ದು ಸಾಕಷ್ಟು ಜನರು ಪ್ರಾಣ ತಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ಸಾಕಷ್ಟು ಜನ ಜೈಲಿನಲ್ಲಿ ಜೈಲನ್ನು ಅನುಭವಿಸಿದ್ದಾರೆ. ಅದರಂತೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ಫೌಜ್ ದಿಲ್ಲಿ ಚಲೋ ಎಂಬ ಒಂದು ಕರೆ ಕೊಟ್ಟರು. ಅಲ್ಲಿಂದ ಅವರು ಮತ್ತು ಈ ಎರಡೂ ಕರೆಗೆ ಭಾರತದಲ್ಲಿ ಬಹಳ ಒಂದು ಕ್ರಾಂತಿಕಾರಿ ಒಂದು ಸೂಚಿ ಎಲ್ಲ ಕಡೆ ಚಳುವಳಿ ಪ್ರಾರಂಭವಾಗಿ ಅವರು ಭಾರತಕ್ಕೆ ಸ್ವಾತಂತ್ರ್ಯ ಒಪ್ಪಿ 5 ಆಗಸ್ಟ್ 1947. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ದಿವಂಗತ ಜಿ ರಾಮಕೃಷ್ಣ ಅವರ ಪ್ರಥಮ ಪುಣ್ಯಸ್ಮರಣೆ ನಿಮಿತ್ತ ರಾಹುಲ್ ಹೊನ್ನಳ್ಳಿ ಮತ್ತು ಗೆಳೆಯರ ಬಳಗದ ವತಿಯಿಂದ ನಿರಾಶ್ರಿತರಿಗೆ ಅನ್ನ ಸಂತರ್ಪಣೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.
ಶ್ರೀ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಐಐಟಿ, ಜೆಡಬ್ಲ್ಯೂ, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ, ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ, ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686156363, 9164921211. ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ದಿವಂಗತ ಜಿ ರಾಮಕೃಷ್ಣ ಅವರ ಪ್ರಥಮ ಪುಣ್ಯ ಸ್ಮರಣೆಯ ನಿಮಿತ್ತ ರಾಹುಲ್ ಹೊನ್ನಾಳಿ ಮತ್ತು ಗೆಳೆಯರ ಬಳಗದ ವತಿಯಿಂದ ಕಲಬುರಗಿಯ ಹೈಕೋರ್ಟ್ ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆ ಸ್ಥಳೀಯ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ನಿರಾಶ್ರಿತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕಲಬುರಗಿ ಹೊರವಲಯದ ಸಮಾಜ ಕಲ್ಯಾಣ ಇಲಾಖೆ ಸ್ಥಳೀಯ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ದಿವಂಗತ ಜಿ ರಾಮಕೃಷ್ಣ ಅವರ ಪ್ರಥಮ ಪುಣ್ಯ ಸ್ಮರಣೆ ಅಂಗವಾಗಿ ರಾಹುಲ್ ಹೊನ್ನಾಳಿ ಮತ್ತು ಗೆಳೆಯರ ಬಳಗದ ವತಿಯಿಂದ ನಿರಾಶ್ರಿತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಬಳಿಕ ವಿಜಯಕುಮಾರ್ ಜಿ ರಾಮಕೃಷ್ಣ ಅವರು ಮಾತನಾಡಿ, ದಿವಂಗತ ಜಿ ರಾಮಕೃಷ್ಣ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಕಮಲಾಪುರ್, ಶಹಾಬಾದ್ ತಾಲೂಕುಗಳನ್ನ ಘೋಷಣೆ ಮಾಡಿ ಜನಸೇವೆ ಸಲ್ಲಿಸಿದ್ದಾರೆ ಎಂದಿದ್ದಾರೆ. ನಮ್ಮ ತಂದೆಯವರಾದಂಥ ದಿವಂಗತ ಜಿ ರಾಮಕೃಷ್ಣ ಅವರು ಈ ಒಂದು ಮೊದಲನೇ ಪುಣ್ಯಸ್ಮರಣ ಈ ಒಂದು ಕಾರ್ಯಕ್ರಮ ನಮ್ಮ ರವಿ ಅಣ್ಣವರಾಗಿರ್ಬೋದು, ನಮ್ಮ ರಾಹುಲ್ ಆಗಿರ್ಬೋದು, ನಮ್ಮ ಶರಣಗೌಡರಾಗಿರ್ಬೋದು, ಆತ್ಮೀಯರು ಅಲ್ಲಂಪ್ರಭು ಪಾಟೀಲ್ ಮಗವರಾದಂಥ ಶರಣಗೌಡರಾಗಿರ್ಬೋದು, ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇವತ್ತು ಹಲವಾರು ಇಡೀ ಮತಕ್ಷೇತ್ರದಲ್ಲಿ ಹಲವಾರು ಕಡೆನ ಈ ಒಂದು ಪುಣ್ಯ ಕಾರ್ಯಕ್ರಮವನ್ನು ಎಲ್ಲ ಕಡೆ ಆಚರಿಸಿದ್ದಾರೆ. ಅದಕ್ಕೆ ಅವರೆಲ್ಲರೂ ಕೂಡ ನನ್ನ ಹೃದಯಪೂರ್ವಕವಾಗಿ ಮೊದಲನೇ ಧನ್ಯವಾದ ಹೇಳ್ತೀನಿ. ಅವರೊಂದು ನಮ್ಮ ತಂದೆಯವರು ಸಾಕಷ್ಟು ಈ ಒಂದು ಮತಕ್ಷೇತ್ರಕ್ಕೆ ಸಾಕಷ್ಟು ಒಂದು ಅನುದಾನ, ಒಂದು ಹೆಚ್ಚಿನ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅವರ ಅವಧಿಯಲ್ಲಿ ಒಂದು ಕಮಲಾಪುರ ತಾಲೂಕು ಘೋಷಣೆ ಆಗಿರ್ಬೋದು, ಶಹಾಬಾದ್ ತಾಲೂಕು ಘೋಷಣೆ ಆಗಿರ್ಬೋದು, ಇಂಥ ಹಲವಾರು ಕೆಲಸಗಳನ್ನು ಅವರು ಈ ಒಂದು ಟೈಮಲ್ಲಿ ಮಾಡಿದಾರೆ ಅಂತಂದು ಹೇಳಬೇಕಾಗ್ತದ. ಯಾಕಂತಂದರೆ ಅಂಥ ಒಬ್ಬ ನಾಯಕರ ಇವತ್ತು ಕಳ್ಕೊಂಡಿದ್ದೀವಿ ಅಂದರೆ ಇವತ್ತಿನ ದಿವಸ ನಾವು ಎಷ್ಟು ಜನ ಅವ್ರನ್ನ ನೆನೆಸ್ಕೊಂತಂದ್ರೆ ಇವತ್ತು ನನಗೆ ಆಶ್ಚರ್ಯ ಆಯಿತು ನೋಡಿಬಿಟ್ಟು. ಒಂದು ವರ್ಷ ಆದರೂ ಕೂಡ ಇವತ್ತು ಅವ್ರ ಜನಗಳನ್ನು ಅವ್ರನ್ನ ಜ್ಞಾಪಕ ಇಟ್ಟು ನೆನೆಸ್ಕೊಂಡು ಇವತ್ತಿನ ಎಲ್ಲ ಕಡೆ ಇಡೀ ನಮ್ಮ ಶಹಾಬಾದ್ ಆಗಿರ್ಬೋದು, ಕಮಲಾಪುರ ಆಗಿರ್ಬೋದು, ಡೊಂಗುರ್ಗಾಂವ್ ಆಗಿರ್ಬೋದು, ಎಲ್ಲ ಕಡೆ ಇವತ್ತಿನ ಅವ್ರದ್ದೊಂದು ಫೋಟೋ ಇಟ್ಬಿಟ್ಟು ಅವ್ರಿಗೆ ಆ ಒಂದು ಗೌರವ ಸಲ್ಲಿಸ್ತಾರಲ್ಲ, ನಿಜವಾಗಲೂ ನನ್ನ ಭಾಳ ಏನಂತಂತ ಹೇಳಬೇಕಂದ್ರೆ ನಮ್ಮ ತಂದೆಯವ್ರು ಕಳ್ಕೊಂಡು ನಮಗೆ ಭಾಳ ದುಃಖ ಆದರೂ ಕೂಡ ಆ ಒಂದು ಪ್ರೀತಿ ಒಂದು ವಿಶ್ವಾಸ ಜನದ ಹತ್ರ ಗಳಿಸಿದಾರಲ್ಲ, ಅದು ನಮಗೆ ಭಾಳ ಒಂದು ಸಂತೋಷ ಆಗ್ತದೆ. ಅವ್ರ ಪರವಾಗಿ ನಾವು ನಿಜವಾಗ್ಲೂ ಅವ್ರ ಪರವಾಗಿ ಹೆಮ್ಮೆ ಪಡಬೇಕಾಗ್ತದೆ ಅಂತ ಹೇಳಿ ಈ ಒಂದು ಅನಾಥ ಆಶ್ರಮದಲ್ಲಿ ಈ ಒಂದು ಏನಿವತ್ತು
ಏನು ಊಟದ ಕಾರ್ಯಕ್ರಮವನ್ನು ಉಚಿತವಾಗಿ ನಮ್ಮದು ನಾಯಕರಾದಂಥ ಅಥವಾ ರವಿಯವರಾಗಿರ್ಬೋದು ಅಥವಾ ನಮ್ಮ ರಾಹುಲ್ ಆಗಿರೋ ಎಲ್ಲರೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತಂತೇಳಿ ನಾವು ನಿಮ್ಮ ಜೊತೆಗೆ ಯಾವತ್ತೂ ಇರ್ತೀವಿ ಅಂತಂತೇಳಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟರೆ ಎಲ್ರಿಗೂ ಧನ್ಯವಾದ. ರವೀಂದ್ರನಾಥ್ ಹೊನ್ನಳ್ಳಿ, ಶರಣು ಕಣ್ಣಿ, ಶರಣು ಎ ಪಾಟೀಲ್, ರಾಹುಲ್ ಹೊನ್ನಾಳಿ ಹಾಗೂ ಇನ್ನಿತರ ಗೆಳೆಯರ ಬಳಗದ ಸದಸ್ಯರು ಭಾಗಿಯಾಗಿದ್ದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಅಧಿವೇಶನದಲ್ಲಿ ಶಿಫಾರಸು ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಬಾಧಿಕ ಸಮಾಜ ಗ್ರಾಮೀಣ ಮತ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರ ನಿವಾಸದ ಎದುರುಗಡೆ ಪ್ರತಿಭಟಿಸಿತು. ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ವಿಭಾಗೀಯ ಅಧ್ಯಕ್ಷ ಚಂದ್ರಕಾಂತ್ ಕೆ ನಾಟಿಕರ್ ಮಾತನಾಡಿ, ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಶಿಫಾರಸು ಮಾಡುವಲ್ಲಿ ಬಿಜೆಪಿ ಸರ್ಕಾರ ವಿಳಂಬ ಮಾಡುತ್ತಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಅವರು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವಿಧಾನಸಭೆಯಲ್ಲಿ ಅಂಗೀಕರಿಸಿ ಕೇಂದ್ರ ಸರ್ಕಾರದಲ್ಲಿ ಶಿಫಾರಸು ಮಾಡುವುದಾಗಿ ಹೇಳಿದರು. ಇದೀಗ ಅವರ ರಾಜೀನಾಮೆ ಬಳಿಕವೂ ಎಜೆ ಸದಾಶಿವ ಆಯೋಗದ ಕುರಿತು ಧ್ವನಿ ಎತ್ತಿಲ್ಲ. ಹೀಗೆ ಮಾದಿಗ ಸಮುದಾಯಕ್ಕೆ ಸುಳ್ಳು ಆಶ್ವಾಸನೆ ನೀಡಿರುವ ಮಾಜಿ ಸಿಎಂ ಬಿಎಸ್ವೈ ಅವರಿಗೆ ವಿರೋಧ ವ್ಯಕ್ತಪಡಿಸುತ್ತೇವೆ ಎಂದಿದ್ದಾರೆ. ಕಲಬುರಗಿ ವಿಭಾಗೀಯ ವತಿಯಿಂದ ನ್ಯಾಯಮೂರ್ತಿ ಸದಾಶಿವ ಆಯೋಗವು ಅನುಷ್ಠಾನಗೊಳಿಸಲು ಬಿಜೆಪಿ ಸರ್ಕಾರ ವಿಳಂಬ ಮಾಡಿರುವುದು ಖಂಡಿಸುತ್ತೇವೆ. ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಚುನಾವಣಾ ಪ್ರಚಾರ ಸಮಯದಲ್ಲಿ ಮಾದಿಗ ಸಮಾಜಕ್ಕೆ ಒಂದು ಆಶ್ವಾಸನೆ ಕೊಟ್ಟಿರುವುದು ನೆನಪಿಗೆ ತರುತ್ತೇವೆ. ಅದನ್ನು ನ್ಯಾಯಮೂರ್ತಿ ಸದಾಶಿವ ಆಯೋಗವು ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ಚುಕ್ಕಣಿ ಹಿಡಿದ ನಂತರ ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗವು ವಿಧಾನಮಂಡಲದಲ್ಲಿ ವಿಧಾನಸಭೆಯಲ್ಲಿ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಎಂದು ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಚುನಾವಣೆ ಸಂದರ್ಭದಲ್ಲಿ ಭರವಸೆ ನೀಡಿದರು. ಆದರೆ ಚುನಾವಣೆ ನಂತರ ಬಿ ಎಸ್ ಯಡಿಯೂರಪ್ಪರು ಅಧಿಕಾರ 2 ವರ್ಷ ಸಂಪೂರ್ಣ ಅವಧಿ ಮುಗಿದ ನಂತರ ಕೂಡ ಎಜಿ ಸದಾಶಿವ ಆಯೋಗದ ಬಗ್ಗೆ ಧ್ವನಿ ಎತ್ತಿಲ್ಲ. ಮಾದಿಗ ಸಮಾಜಕ್ಕೆ ಒಂದು ಸುಳ್ಳು ಭರವಸೆ ನೀಡಿದಂಥ ಬಿ ಎಸ್ ಯಡಿಯೂರಪ್ಪನವರು ವಿರೋಧ ವ್ಯಕ್ತಪಡಿಸ್ತೇವೆ. ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೂಡ್ ಅವರು ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಬಹುಸಂಖ್ಯಾತರ ಒಂದು ಮಾದಿಗ ಸಮುದಾಯದ ಒಂದು ಮತಗಳದಿಂದ ಇವತ್ತಿನ ದಿವಸ ವಿಧಾನಸಭೆ ಪ್ರವೇಶಿಸಿದ್ದಾರೆ. ಅವರು ದಯಮಾಡಿ ಮುಂದಿನ ದಿನಗಳಲ್ಲಿ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ವಿಚಾರವನ್ನು ಧ್ವನಿ ಎತ್ತಬೇಕೆಂದು ಸದನದಲ್ಲಿ ಈ ಒಂದು ಧರಣಿಯ ಮುಖಾಂತರ ಶಾಸಕರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ರಮೇಶ್ ಕಟ್ಟಿಮನಿ, ರೇವಣ್ ಸಿದ್ದಪ್ಪ, ನಾಗರಾಜ್ ಮುದ್ನಾಳ್, ಜೈರಾಜ್ ಕಿಣಗಿಕರ್, ವಿಠಲ್ ವಾಲಿಕರ್ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹಾಕಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿಯ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ನಡೆದ COVID-19 ಲಸಿಕೆ ಕುರಿತು ಗರ್ಭಿಣಿಯರಿಗೆ ಜಾಗೃತಿ ಹಾಗೂ ಸ್ತನಪಾನ ಸಪ್ತಾಹ. ಕೇಂದ್ರ ಸರ್ಕಾರ ಅಂಗೀಕರಿಸಿರುವ 3 ಹೊಸ ಕೃಷಿ ಕಾನೂನುಗಳನ್ನು ಹಿಂಪಡೆಯುವಂತೆ ಸಿಐಟಿಯು, ಎಐಕೆಎಸ್ ಹಾಗೂ ಎಐಎಡಬ್ಲ್ಯೂಯು ಆಗ್ರಹ. ದೇಶದಿಂದ ಬ್ರಿಟಿಷರನ್ನು ತೊಲಗಿಸುವ ನಿಟ್ಟಿನಲ್ಲಿ ಮಹಾತ್ಮ ಗಾಂಧಿಯವರ ಪಾತ್ರ ಪ್ರಮುಖವಾಗಿದೆ, ಜಗದೇವ್ ಗುತ್ತೇದಾರ್. ಇಲ್ಲಿಗೆ ಇಂದಿನ ಇನ್ನು ಗುಲ್ಬರ್ಗ ವಾರ್ತೆಗಳು ಮುಕ್ತವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಶಿವರಾಶ್ರೀ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಐಐಟಿ, ಜೆಡಬ್ಲ್ಯೂಇ, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ, ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ, ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686156363, 9164921211.